ವೀಕ್ಷಕರೇ ನಮಸ್ಕಾರ. ಕನಸುಗಳ ನಿಗೂಢ ಮತ್ತು ಅನನ್ಯ ಜಗತ್ತಿಗೆ ಸುಸ್ವಾಗತ. ಸ್ನೇಹಿತರೆ, ನೀವು ಕನಸಿನ ಪ್ರಪಂಚದ ಬಗ್ಗೆ ಕೇಳಿದರೆ ನಮಗೆಲ್ಲರಿಗೂ ವಿವಿಧ ರೀತಿಯ ಕನಸುಗಳು ಕಾಣುತ್ತವೆ. ಹಾಗೂ ಕನಸುಗಳ ಜಗತ್ತಿನಲ್ಲಿ ನಾವು ಕೆಲವು ಸಂತೋಷದ ಕನಸುಗಳನ್ನು ಮತ್ತು ಕೆಲವು ಭಯಾನಕ ಕನಸುಗಳನ್ನು ನೋಡುತ್ತೇವೆ. ಅದರಲ್ಲಿ ನಮ್ಮಲ್ಲಿ ಕೆಲವರು ಮುಂದಿನ ದಿನಗಳ ಬಗ್ಗೆ ಸುಳಿವುಗಳನ್ನು ನೀಡುವ ಕನಸುಗಳನ್ನು ನೋಡುತ್ತಾರೆ. ಸ್ನೇಹಿತರೆ, ಇಂದು ನಾವು ಕನಸಿನ ಲೋಕದಲ್ಲಿ ನಿಮಗಾಗಿ ಅಂತಹ ಒಂದು ಕನಸನ್ನು ತಂದಿದ್ದೇವೆ. ಕನಸಿನಲ್ಲಿ ನಿಮ್ಮ ಭಾರತೀಯ ಧ್ವಜವನ್ನು ನೋಡುವುದು ಈ ಕನಸಿನ ಹೆಸರಾಗಿದೆ. ಅನೇಕ ಜನರು ತಮ್ಮ ಕನಸಿನಲ್ಲಿ ಭಾರತದ ಧ್ವಜವನ್ನು ನೋಡುತ್ತಾರೆ ಹಾಗೂ ಅದರ ಬಗ್ಗೆ ಅನೇಕ ಅನುಮಾನಗಳನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತೀಯ ಧ್ವಜವು 3 ಬಣ್ಣಗಳನ್ನು ಹೊಂದಿವೆ. ಇದರ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣ, ಮಧ್ಯದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣದ ಒಳಗೆ ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ನಮ್ಮ ಭಾರತೀಯ ಧ್ವಜ ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ನೀವು ಧ್ವಜವನ್ನು ನೋಡಿದರೆ ಅದರ ಅರ್ಥವೇನು? ಇಂದು ನಾವು ಅದರ ಬಗ್ಗೆ ತಿಳಿಯಲಿದ್ದೇವೆ. ಕನಸಿನಲ್ಲಿ ಧ್ವಜವನ್ನು ನೋಡಿದರೆ ಇದು ಶುಭವೋ ಅಥವಾ ಅಶುಭವೋ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಕನಸಿನಲ್ಲಿ ಭಾರತದ ಧ್ವಜವನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ನಿಮ್ಮ ಕನಸುಗಳ ಅರ್ಥವು ನಿಮ್ಮ ಕನಸಿನಲ್ಲಿ ಭಾರತೀಯ ಧ್ವಜವನ್ನು ನೀವು ನೋಡಿದ ಪ್ರಕಾರ ಮತ್ತು ರೂಪವನ್ನು ಅವಲಂಬಿಸಿರುತ್ತದೆ. ಕನಸಿನಲ್ಲಿ ಭಾರತ ಧ್ವಜವನ್ನು ನೋಡುವುದು, ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ನೀವು ಭಾರತ ಧ್ವಜವನ್ನು ನೋಡುತ್ತಿದ್ದರೆ ಅದು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಮುಂಬರುವ ಸಮಯದಲ್ಲಿ ನೀವು ನಿಮ್ಮ ಜೀವನವನ್ನು ಮುಕ್ತವಾಗಿ ಕಳೆಯಲಿದ್ದೀರಿ. ಈ ಕನಸು ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಮಾಡಲಿದ್ದೀರಿ ಎಂದು ಸೂಚಿಸುತ್ತದೆ ಹಾಗೂ ಅದು ನಿಮ್ಮನ್ನು ಮೆಚ್ಚುವಂತೆ ಮಾಡುತ್ತದೆ. ಕನಸಿನಲ್ಲಿ ಭಾರತದ ಧ್ವಜ ಬೀಸುವುದನ್ನು ನೋಡುವುದು, ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಭಾರತ ಧ್ವಜವು ಬೀಸುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷವು ಬರಲಿದೆ. ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಮುಂಬರುವ ಸಮಯದಲ್ಲಿ ನೀವು ಹಣವನ್ನು ಸಹ ಪಡೆಯಬಹುದು. ಈ ಕನಸು ಅಂತಹ ಸಂಕೇತವನ್ನು ನೀಡುತ್ತದೆ. ಕನಸಿನಲ್ಲಿ ಬಿಳಿ ಧ್ವಜವನ್ನು ನೋಡುವುದು, ವೀಕ್ಷಕರೇ, ನಿಮ್ಮ ಕನಸಿನಲ್ಲಿ ನೀವು ಬಿಳಿ ಧ್ವಜವನ್ನು ನೋಡುತ್ತಿದ್ದರೆ ಅದು ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಈ ಕನಸು ಶಾಂತಿಯ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ನಕಾರಾತ್ಮಕತೆಯು ಶೀಘ್ರದಲ್ಲೇ ಕಡಿಮೆಯಾಗಲಿದೆ ಹಾಗೂ ಮುಂಬರುವ ಸಮಯದಲ್ಲಿ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆಯಬಹುದು. ಈ ಕನಸು ಅಂತಹ ಸಂಕೇತವನ್ನು ನೀಡುತ್ತದೆ. ಕನಸಿನಲ್ಲಿ ಧ್ವಜವನ್ನು ಖರೀದಿಸುವುದು, ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ನೀವು ಭಾರತೀಯ ಧ್ವಜವನ್ನು ಖರೀದಿಸುವುದನ್ನು ನೋಡಿದರೆ ಅದು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಮುಂಬರುವ ಸಮಯದಲ್ಲಿ ನೀವು ಕೆಲವು ಉತ್ತಮ ಕೆಲಸಗಳನ್ನು ಮಾಡಲಿದ್ದೀರಿ ಹಾಗೂ ಅದು ಎಲ್ಲರಿಗೂ ತುಂಬಾ ಸಂತೋಷವನ್ನು ನೀಡುತ್ತದೆ. ಅದಲ್ಲದೆ ನೀವು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ. ನೀವು ಬಡ್ತಿ ಸಹ ಪಡೆಯಬಹುದು. ಈ ಕನಸು ಅಂತಹ ಸಂಕೇತವನ್ನು ನೀಡುತ್ತದೆ. ಕನಸಿನಲ್ಲಿ ಹಸಿರು ಧ್ವಜವನ್ನು ನೋಡುವುದು, ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಹಸಿರು ಬಾವುಟವನ್ನು ಕಂಡರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಭವಿಷ್ಯದಲ್ಲಿ ತೊಂದರೆಗಳನ್ನು ಎದುರಿಸಬಹುದು. ಮುಂಬರುವ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತದೆ ಎಂದು ಇದರಲ್ಲಿ ಸೂಚಿಸಲಾಗಿದೆ. ಹಾಗಾಗಿ ನೀವು ಜಾಗರೂಕರಾಗಿರಬೇಕು. ಈ ಕನಸು ಅಂತಹ ಸಂಕೇತವನ್ನು ನೀಡುತ್ತದೆ. ಕನಸಿನಲ್ಲಿ ಭಾರತದ ಧ್ವಜಕ್ಕೆ ವಂದನೆ ಸಲ್ಲಿಸುವುದನ್ನು ನೋಡುವುದು, ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ನೀವು ಭಾರತೀಯ ಧ್ವಜಕ್ಕೆ ನಮಸ್ಕರಿಸುವುದು ಕಂಡುಬಂದರೆ ಅದು ತುಂಬಾ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ದೇಶದ ಮೇಲೆ ನಿಮಗೆ ಅಪಾರ ಪ್ರೀತಿ ಇದೆ ಎಂದರ್ಥ ಹಾಗೂ ನೀವು ನಿಮ್ಮ ಭಾರತೀಯ ಧ್ವಜವನ್ನು ಗೌರವಿಸುತ್ತೀರಿ ಮತ್ತು ನಿಮ್ಮ ದೇಶಕ್ಕೆ ಯಾವುದೇ ಬಿಕ್ಕಟ್ಟು ಬಂದರೂ ನೀವು ಅದರ ವಿರುದ್ಧ ಬಲವಾಗಿ ನಿಲ್ಲುತ್ತೀರಿ. ಈ ಕನಸು ಅಂತಹ ಸಂಕೇತವನ್ನು ನೀಡುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಭಾರತ ಧ್ವಜವನ್ನು ನೋಡುವುದರ ಅರ್ಥ ನೀವು ತಿಳಿದುಕೊಂಡಿರುವಿರಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಏನಾದರೂ ಅನಿಸಿಕೆಗಳು ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.